ಜೇನು ತಿನ್ನಲು ಎಷ್ಟು ರುಚಿಕರವೋ ಅದರ ಸಂಗ್ರಹಕರಾದ ಜೇನು ಜೀವನ ಪದ್ಧತಿಯೋ ಅಷ್ಟೇ ಸ್ವಾರಸ್ಯಕರ ಜೇನು ಕುಟುಂಬದಲ್ಲಿ ಮೊದಲ ಪ್ರಾಶಸ್ತ್ಯ ರಾಣಿ ಜೇನಿಗಾದ್ರೆ ಬಳಿಕ ಗಂಡು ಜೇನು ಆ ಬಳಿಕ ದಿನಪೂರ್ತಿ ದುಡಿಯುವಂತಹ ಕೆಲಸಗಾರರಾದ ಜೇನುಗಳು ಜೇನು ಕುಟುಂಬದಲ್ಲಿ ಕೆಲಸಗಾರರು ಸಾವಿರಾರು ಆದ್ರೆ ವಂಶಾಭಿವೃದ್ಧಿಗಾಗಿ ಗಂಡಸರ ಸಂಖ್ಯೆ ನೂರರ ಆಸುಪಾಸು ಮಹಾರಾಣಿ ಒಬ್ಬಲೆ ರಾಣಿ ಜೇನು ನೊನದ ಆಯಸ್ಸು ಸುಮಾರು ಮೂರರಿಂದ ಮೂರುವರೆ ವರ್ಷ ರಾಣಿ ಜೇನಿನ ದೇಹದ ಗಾತ್ರ ಕೆಲಸಗಾರ ನೊನಕ್ಕಿಂತ ಸ್ವಲ್ಪ ದೊಡ್ಡದು ಈಕೆಗೆ ಕೆಲಸಗಾರ ನೊನದಂತೆ ಮಧುಕೋಶ ರಾಜಶಾಹಿರ ಸಗ್ರಂಥಿ ಬುಟ್ಟಿ ಇಲ್ಲ ಹೊಟ್ಟೆ ಭಾಗ ಸ್ವಲ್ಪ ಉದ್ದ ರಾಣಿಯ ಹಾರಾಟ ಗಂಡು ನುನಗಿಂತ ಮಿಲನಕ್ಕಾಗಿ ಮಾತ್ರ ಸೀಮಿತವಾಗಿರ್ತದೆ ಒಮ್ಮೆ ಮಿಲನವಾದ ಬಳಿಕ ರಾಣಿ ಜೇನು ಗೋಡಿನಿಂದ ಹೊರ ಹೋಗೋದಿಲ್ಲ ದೊಡ್ಡ ಹೊಟ್ಟೆಯನ್ನ ಎತ್ತಿಕೊಂಡು ಹೋಗೋದು ಈಕೆಗೆ ಕಷ್ಟ ಸಾಧ್ಯವೂ ಆಗೋದ್ರಿಂದ ಗೂಡಿನ ಒಳಗೆಯೇ ಅದು ಉಳಿದುಕೊಳ್ತದೆ ಮನೆಯಲ್ಲೇ ಜನ ಜಾಸ್ತಿ ಇದ್ರೆ ಸ್ಥಳೀಯವಾಗಿ ಮಕರಂದ ಕೂಟ ಸಿಗದಿದ್ರೆ ಗೂಡಿಗೆ ಇನ್ಯಾರದ್ದೋ ಹಾವಳಿ ಜಾಸ್ತಿ ಆದಾಗ ಕೆಲಸಗಾರರ ಒತ್ತಡಕ್ಕೆ ಮನಿದು ಹೊಸ ಮನೆ ಹುಡುಕಿ ರಾಣಿಜೇನು ಹಾರೊಡದುಂಟು ಕೆಲಸಗಾರರು ತಂದು ಇಟ್ಟದನ್ನ ಬಾಯಿಗೆ ಕೊಟ್ಟದನ್ನ ತಿನ್ನುವುದು ಮೊಟ್ಟೆ ಇಡುವಂಥದ್ದು ರಾಣಿಜೇನಿನ ಕೆಲಸ ಈಕೆಯ ಉಜ್ಜಲು ಮೊಟ್ಟೆ ಇಡುವುದಕ್ಕಾಗಿ ವ್ಯವಸ್ಥೆ ಮಾಡಿಕೊಡಲು ಮಕ್ಕಳನ್ನ ನೋಡಿಕೊಳ್ಳಲು ಸುಮಾರು ಜನ ಕೆಲಸಗಾರ ಜೇನು ನೊನಗಳು ಜೇನುಗೂಡಿನೊಳಗೆ ಸಿದ್ಧವಿರ್ತದೆ ರಾಣಿ ಗಂಡು ನೊಣದೊಂದಿಗೆ ಮಿಲನವಾಗುವುದು ಜೀವನದಲ್ಲಿ ಒಮ್ಮೆ ಮಾತ್ರ ಈ ವೇಳೆ ಗರ್ಭಾಶಯದಲ್ಲಿ ಹದಿನೈದರಿಂದ ಇಪ್ಪತ್ತು ಲಕ್ಷ ಬಿರ್ಯಾಣುಗಳನ್ನ ಹಿಡಿದಿಟ್ಟುಕೊಳ್ತದೆ ಮಿಲನ ಕಾರ್ಯ ಆಕಾಶದಲ್ಲಿ ನಡೆಯುತ್ತದೆ ರಾಣಿ ಜೇನು ಸಾಮಾನ್ಯವಾಗಿ ಒಂದು ಅಥವಾ ಹೆಚ್ಚು ಗಂಡು ನೊಣದೊಂದಿಗೆ ಸೇರ್ತದೆ ಬಳಿಕ ದಿನಕ್ಕೆ ಸಾವಿರ ಮೊಟ್ಟೆ ಇಡುವ ಸಾಮರ್ಥ್ಯವನ್ನ ರಾಣಿ ಜೇನು ಪಡೆಯುತ್ತದೆ ರಾಣಿ ದೇಹದಲ್ಲಿ ಸುಮಾರು ನಲವತ್ತು ಬಗೆಯ ರಾಸಾಯನಿಕ ಪೆರೋಮೊಯ್ನ್ ವಸ್ತು ಸಾರ ಉತ್ಪಾದನೆ ಆಗುವುದು ಎಲ್ಲರನ್ನ ಒಗ್ಗಟ್ಟಿನಲ್ಲಿ ಇಟ್ಟುಕೊಳ್ಳಲು ಜೇನು ತರುವ ಕಾರ್ಯಕ್ಕೆಂದು ಹೊರಹೋದ ಕೆಲಸಗಾರರು ಮತ್ತೆ ಅದೇ ಮನೆಗೆ ಸೇರಲು ಪೆರಾಮೋನ್ ಕಾರಣ ಒಂದು ವೇಳೆ ರಾಣಿ ವಯಸ್ಸಿನ ಕಾರಣದಿಂದಲೋ ಅನಾರೋಗ್ಯದಿಂದಲೋ ವಸ್ತುಸಾರ ಹಂಚಲು ಅಸಮರ್ಥಲಾದ್ರೆ ಕೆಲಸಗಾರರು ರೊಚ್ಚಿಗೇಳ್ತವೆ ಮತ್ತು ರಾಣಿ ಜೇನಿನ ಸ್ಥಾನಕ್ಕೆ ಹೊಸ ರಾಣಿ ಜೇನನ್ನ ಹುಡುಕುವ ಕಾರ್ಯವನ್ನ ಈ ಕೆಲಸಗಾರ ಜೇನುಗಳು ಮಾಡ್ತದೆ